ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಬಸ್ಸಿಡ್ ನ ಒಂದು ಬಹು ಬೇಡಿಕೆಯ ವಿಡಿಯೋ ಅಂತ ಹೇಳ್ಬೋದು. ಇದು ಏನಂತಂದ್ರೆ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಈ ಒಂದು ಟಿ ಟಿ ಮೋಡ್ ಅಂದ್ರೆ ಫಸ್ಟ್ ಟ್ರಾವೆಲರ್ ಮೋಡ್ ನ ಹಾಕೊಳ್ಳೋದು ಹೇಗೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ಅದಕ್ಕಾಗಿನೇ ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋದಲ್ಲಿ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಈ ಒಂದು ಫಸ್ಟ್ ಟ್ರಾವೆಲರ್ ಮೋಡ್ ನ ಹಾಕೊಳ್ಳೋದು ಹೆಂಗೆ ಅನ್ನುವಂತ ಎ ಟು ಝೆಡ್ ಮಾಹಿತಿ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕಂತೂ ಹೋಗ್ಲೇಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಅವಾಗ ಮಾತ್ರ ಅರ್ಥ ಆಗುತ್ತೆ. ನೀವೇನಾದ್ರೂ ಮಿಸ್ ಆಗಿ ಎಲ್ಲಾದ್ರೂ ಅರ್ಧದಲ್ಲಿ ನಿಲ್ಸೋದಾಗ್ಲಿ ಅಥವಾ ಸ್ಕಿಪ್ ಮಾಡೋದಾಗ್ಲಿ ಮಾಡಿದ್ರೆ 100% ನಿಮ್ ಫೋನಲ್ಲಿ ಈ ಗೇಮ್ ವರ್ಕ್ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಿದ್ದೀನಿ, ಯಾರು ಎಲ್ಲೂ ಸ್ಕಿಪ್ ಮಾಡದಲ್ಲೇ ಪೂರ್ತಿ ವಿಡಿಯೋ ನೋಡ್ರಿ, ನಿಮ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಏನ್ ನೋಡ್ತೀವಪ್ಪ ಅಂತಂದ್ರೆ, ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ನ ಡೌನ್ಲೋಡ್ ಮಾಡೋದ್ರಿಂದ ಹಿಡಿದ್ಬಿಟ್ಟು ಪೂರ್ತಿ ನೀವು ಬಸ್ಸಿಡ್ ಗೇಮ್ ಅಲ್ಲಿ ನೀವು ಒಂದು ಫೋರ್ಸ್ ಟ್ರಾವೆಲರ್ ಮೋಡ್ ನ ಪ್ಲೇ ಮಾಡೋವರೆಗೂ ಎ ಟು ಝೆಡ್ ಮಾಹಿತಿ ನಾನು ನಿಮ್ಗೆ ನೀಡಿರ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಮತ್ತೆ ಯಾರು ಫಸ್ಟ್ ಟೈಮ್ ನಮ್ಮ ಒಂದು ಕ್ರೇಜಿ ಗೇಮಿಂಗ್ ಕನ್ನಡ ಚಾನಲ್ ನ ನೋಡ್ತಿದ್ರೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕೆಳಗಡೆ ಸಬ್ಸ್ಕ್ರೈಬ್ ಬಂದಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಒಂದು ಲೈಕ್ ಮಾಡ್ರಿ, ಲೈಕ್ ಮಾಡಿದ್ರೆ ನಮಗ್ ಕೂಡ ಒಂದು ಯೂಸ್ಫುಲ್ ಆಗುತ್ತೆ, ಮತ್ತೆ ಮುಂದೆ ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಡೂ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಶೇರು ಕಮೆಂಟು ಎಲ್ಲ ಮಾಡ್ರಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಅನ್ಸಿದ್ರೆ ನೀವು ಒಂದು ಕಮೆಂಟ್ ಮಾಡ್ರಿ, ಯೂಸ್ಫುಲ್ ವಿಡಿಯೋ ಅಂತ ಕಮೆಂಟ್ ಮಾಡ್ರಿ. ನಾನು ಆಲ್ರೆಡಿ ಈ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೆ, ಬಟ್ ಅದು V3.6 ಅಪ್ಡೇಟ್ ಇದ್ದಾಗ ಮಾಡಿದ್ದು. ಬಟ್ ಇವಾಗ V3.7 ಗೇಮ್ ಅಪ್ಡೇಟ್ ಆಗ್ಬಿಟ್ಟಿದೆ. ಸೊ ಅದಕ್ಕಾಗಿನೇ ಇವಾಗ V3.7 ಅಪ್ಡೇಟ್ಗೆ ಹಾಕೊಳ್ಳೋದು ಹೆಂಗೆ ಅನ್ನೋದರ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ ಒಂದು ಇಂಟ್ರೋದೊಂದಿಗೆ. ನೋಡುಗರು, ನೀನು ಈ ಒಂದು ಗೇಮ್ನ ಆಡ್ಬೇಕಪ್ಪ ಅಂತಂದ್ರೆ ನಿನ್ನ ಹತ್ರ ಒಂದು ಎರಡು ಅಪ್ಲಿಕೇಶನ್ ಅಂತೂ ಇರಲೇಬೇಕು. ಫಸ್ಟ್ನೇದು ಗೇಮು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಇರಲೇಬೇಕು. ಇವಾಗ ತೋರಿಸ್ತೀನಿ ನೋಡ್ರಿ, ಈ ಗೇಮ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲಿ ನೋಡ್ತಿರಲ್ಲ ಸ್ನೇಹಿತರೆ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು. ಸೊ ಇಲ್ಲಿ ನೋಡ್ತಿದ್ರಲ್ವ, ಈ ರೀತಿ ನೀವು ಕೂಡ ಸರ್ಚ್ ಹೊಡೀರಿ, ಅದಾದ್ಮೇಲೆ ಈ ಗೇಮ್ ಬರುತ್ತೆ. ಇಲ್ಲಿ ನೋಡ್ತಿರಲ್ವ, ಈ ರೀತಿ ರೆಡ್ ಕಲರ್ ಬಸ್ ಇರುತ್ತೆ. ಈ ರೀತಿ ಒಂದು ಗೇಮು ಇದು ನಿಮಗೆಲ್ಲ ಅದು ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ. ಬಸ್ಸಿಡ್ ಗೇಮು ಇದೇನಂತ ಹೊಸ ಗೇಮೇನಲ್ಲ, ತುಂಬ ಫೇಮಸ್ ಆಗಿರೋ ಗೇಮು. ಸೊ ಈ ಗೇಮ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ರಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕಾಗಿನೇ ನಿಮಗೆ ಕೂಡ ತೋರಿಸಿದೆ. ಹೊಸ್ದಾಗ ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ, ಹೊಸ್ದಾಗಿ ಟಿ ಟಿ ಗೇಮ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಿದ್ರೆ ಇವ್ರಿಗೆ ಗೊತ್ತಿರಲ್ಲ, ಅದಕ್ಕಾಗಿನೇ ತೋರಿಸಿದೆ. ಫಸ್ಟ್ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಎರಡನೇದಾಗಿ ನಿಮಗೆ ಬೇಕಾಗುವಂಥ ಆ್ಯಪ್ ಯಾವುದು ಅಂತಂದರೆ ಝಡ್ ಆರ್ಚಿವರ್ ಅಂತಂದು. ಸೊ ಇಲ್ಲಿ ನೋಡ್ತಿರಲ್ವ, ಸ್ಪೆಲ್ಲಿಂಗ್ ನೀಟಾಗಿ ನೋಡ್ಕೊಂಡು ಹಾಕ್ರಿ. ಇಲ್ಲಿ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಇದು ಯಾರಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ನೀವು ಈ ಒಂದು ಟಿ ಟಿ ಒಂದು ಫೈಲ್ ಇರುತ್ತಲ್ವ, ಟಿ ಟಿ ಮೋಡ್ನ ಫೈಲ್ನ ನೀವೇನಾದರೂ ನೀವು ಈ ಒಂದು ಬಸ್ಸಿಡ್ ಗೇಮ್ಗೆ ಹಾಕ್ಬೇಕಪ್ಪ ಅಂತಂದರೆ, ಆ ಒಂದು ಟಿ ಟಿ ಮೋಡ್ನ ಫೈಲ್ನ ಈ ಒಂದು ಬಸ್ಸಿಡ್ಗೆ ಅಟ್ಯಾಚ್ ಮಾಡೋದಕ್ಕೆ ಈ ಒಂದು ಆ್ಯಪ್ ಯೂಸ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಈ ಒಂದು ಆ್ಯಪ್ನ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಸೊ ಫ್ರೆಂಡ್ಸ್, ಇವಾಗ ನಾನು ಈ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು ಮತ್ತು ಝಡ್ ಆರ್ಚಿವರ್ ಆ್ಯಪ್ ಎರಡನ್ನೂ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವೆರಡನ್ನ ಸದ್ಯಕ್ಕೇನು ಮುಟ್ಟಕ್ಕೋಗ್ಬೇಡ್ರಿ, ಫಸ್ಟ್ ಡೌನ್ಲೋಡ್ ಮಾಡಿ ಬಿಟ್ಬಿಡ್ರಿ. ಈ ಒಂದು ಬಸ್ಸಿಡ್ ಗೇಮು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು ಹತ್ತತ್ರ ಒಂದು 800 MB ಇರುತ್ತೆ. ಸೊ ಅದಕ್ಕಾಗಿ ನೀವು ಸ್ವಲ್ಪ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ರಿ. ನೀವು ಝಡ್ ಆರ್ಚಿವರ್ ಆ್ಯಪ್ ಏನಿಲ್ಲ, ಸ್ವಲ್ಪ 20-30-40 MB ಸಿಕ್ಕೋಗುತ್ತೆ, ತುಂಬ ಕಡಿಮೆ ಫೈಲಲ್ಲಿರುತ್ತೆ, ಏನು ಜಾಸ್ತಿ MB ಇರಲ್ಲ. ಇವಾಗ ನೀವೇನು ಮಾಡ್ಬೇಕಪ್ಪ ಅಂತಂದರೆ, ನೀವು ಇವಾಗ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಒಂದು ಟಿ ಟಿ ಮೋಡ್ನ ಹಾಕ್ಬೇಕಲ್ವಾ. ಸೊ ಟಿ ಟಿ ಮೋಡ್ನ ಫೈಲ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ಹೆಂಗೆ ಅಂತ ಹೇಳ್ತೀನಿ, ಬನ್ನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಅಡ್ಡಡ್ಡ ಕಾಣಿಸ್ತೈತೆ, ಮತ್ತು ನೀವೆಲ್ಲ ಉದ್ದುದ್ದ ಹಿಡ್ಕೊಂಡ್ರು ಏನ್ಗುರು ಹಿಂಗೆ ಅಡ್ಡಡ್ಡ ಕಾಣಿಸ್ತೈತೆ ನಿನ್ನ ವಿಡಿಯೋ ಅಂದ್ಕೊಬೇಡ್ರಿ. ಫೋನ್ನ ಅಡ್ಡಡ್ಡ ಹಿಡ್ಕೊಳ್ರಿ, ಅವಾಗ ನಿಮಗೂ ಕೂಡ ನೀಟಾಗಿ ಗೊತ್ತಾಗುತ್ತೆ, ಝೂಮ್ ಹಾಕೊಳ್ರಿ, ಅವಾಗ ಕ್ಲೀನಾಗಿ ಕಾಣಿಸುತ್ತೆ. ಗುರು, ನೀವು ಟಿ ಟಿ ಒಂದು ಫೈಲ್ನ ಡೌನ್ಲೋಡ್ ಮಾಡಬೇಕಪ್ಪ ಅಂತಂದರೆ, ನೀವು ಫಸ್ಟ್ ಯೂಟ್ಯೂಬ್ನ ಓಪನ್ ಮಾಡಿರಿ. ಯೂಟ್ಯೂಬ್ ಓಪನ್ ಮಾಡಿದ ನಂತರದಲ್ಲಿ ನೀವು ಇಲ್ಲಿ ಸರ್ಚ್ ಹೊಡಿಬೇಕಾಗುತ್ತೆ. ನಾನು ಯಾವ ರೀತಿ ಹೇಳ್ತೀನೋ ಅದೇ ರೀತಿನೂ ಸರ್ಚ್ ಮಾಡಿರಿ. ಇಲ್ಲಿ ಸರ್ಚ್ ಐಕನ್ ಆಯ್ತಿಲ್ಲ, ಅಲ್ಲಿಗೆ ಬರ್ರಿ. ಇಲ್ಲಿ ನೀವೇನು ಸರ್ಚ್ ಮಾಡ್ಬೇಕಪ್ಪ ಅಂತಂದರೆ, ನೀಟ ನೋಡ್ಕೊಳ್ರಿ, ಒಂದು ಸ್ಪೆಲ್ಲಿಂಗ್ ತಪ್ಪು ಮಾಡಬೇಡ್ರಿ. COMMAN ಕಾಮನ್ ಕ್ಲಬ್, ಕಾಮನ್ ಕ್ಲಬ್ TT MOD ಮೋಡ್, ಕಾಮನ್ ಕ್ಲಬ್ TT ಮೋಡ್ INN ಕನ್ನಡ KANNADA ಕನ್ನಡ ಅಂತ ಸರ್ಚ್ ಹೊಡೀರಿ. ಕಾಮನ್ ಕ್ಲಬ್ TT ಮೋಡ್ ಇನ್ ಕನ್ನಡ ಅಂತ ಹೊಡೀರಿ. ಕ್ಲೀನಾಗಿ ಸ್ಪೆಲ್ಲಿಂಗ್ ನೋಡ್ಕೊಳ್ರಿ, ಕ್ಲೀನಾಗಿ ನಾನು ಹೆಂಗೆ ಹೊಡೆದಿನ ಹಂಗೆ ಹೊಡೀರಿ, ಸರ್ಚ್ ಹೊಡೀರಿ. ಸರ್ಚ್ ಹೊಡೆದ ನಂತರ ನಿಮಗೆ ಒಂದಿಷ್ಟು ವಿಡಿಯೋಗಳು ಬರ್ತವೆ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಬರ್ರಿ, ಎತ್ಕೊಂಬರ್ರಿ. ಇಲ್ಲಿ ನಿಮಗೆ ಈ ರೀತಿ ವಿಡಿಯೋ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಇದು ನಮ್ಮದೇ ವಿಡಿಯೋ. ಸೊ ಇದು ನ್ಯೂ ಫಸ್ಟ್ ಟ್ರಾವೆಲರ್ V3.
ನೋಡ್ರಪ್ಪ, ಇದು ಹೊಸ ಟಿ ಟಿ ಮೋಡು, ಇದು ಹೊಸ ಟಿ ಟಿ ಮೋಡು. ಸೊ ಇದು ನಮ್ಮದೇ ವೀಡಿಯೋ, ಇದು ಹೊಸ ವೀಡಿಯೋ ಆಗಿರೋದ್ರಿಂದ ನಿಮ್ಗೆ ಹೇಳ್ತಿದ್ದೀನಿ. ಸೊ ಟಿ ಟಿ ಹೊಸ ಮೋಡ್ ಇದು. ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ಇವಾಗ ಅದನ್ನ ಆಫ್ ಮಾಡಿರಿ, ಆ ವಿಡಿಯೋ ಆಫ್ ಮಾಡಿರಿ. ಆಫ್ ಮಾಡಿದ ನಂತರ ನೀವೇ ಮಾಡ್ಬೇಕಪ್ಪ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡ್ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ರೀತಿನೇ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ನೆಕ್ಸ್ಟ್ ನಾನು ಯಾವುದಾದ್ರೂ ವೀಡಿಯೋ ಹಾಕಿರಿ, ನೋಟಿಫಿಕೇಷನ್ ಅಂದರೆ ಮೆಸೇಜ್ ಬರಬೇಕಪ್ಪ ಅಂತಂದರೆ ಇಲ್ಲಿ ಇರುವಂಥ ಗಂಟೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆವಾಗ ನಾನು ಯಾವುದೇ ವೀಡಿಯೋ ಹಾಕಿರೂ ಕೂಡ ನಿಮಗೆ ಮೆಸೇಜಸ್ಸು ಬರುತ್ತೆ. ಸೊ ಇವಾಗ ಮುಂದುವರ್ಸೋಣ ವೀಡಿಯೋನ. ಏನಂತಂದರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಡೌನ್ಲೋಡ್ ಲಿಂಕ್ ಕೊಟ್ಟಿದ್ದೀನಿ, ಅಂದರೆ ನಿಮಗೆ ಕ್ರಿಯೇಟರ್ ಚಾನಲ್ ಲಿಂಕ್ನ ಕೊಟ್ಟಿದ್ದೀನಿ. ಅದೇಂಗೆ ಅಂತಂದರೆ ನಿಮಗೆ ಇಲ್ಲಿ ಸಿಂಪ್ಲಿ ವಿಡಿಯೋದ ಹೆಸರು ಕಾಣಿಸ್ತೈತಲ್ಲ, ಸೊ ಈ ವಿಡಿಯೋ ಹೆಸರು ಮೇಲೆ ಸಿಂಪ್ಲಿ ಒಂದು ಸತಿ ಟಚ್ ಮಾಡಿರಿ. ಟಚ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಮೋರ್ ಅಂತ ಬರುತ್ತೆ, ಈ ಮೋರ್ ಮೇಲೆ ಕ್ಲಿಕ್ ಮಾಡಿರಿ. ಮೋರ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಎತ್ಕೊಂಬರ್ರಿ, ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ಕೊಂಬರ್ರಿ. ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ಕೊಂಬಂದಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಟಿ ಟಿ ವ್ಯಾನ್ ಮೋಡ್ ಲಿಂಕ್ ಅಂತ ಹಾಕಿ ನಿಮಗೆ ಇಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ, ನೋಡ್ಕೊಳ್ರಿ. ನೀಟಾಗಿ ಕ್ಲೀನಾಗಿ ನೋಡ್ಕೊಳ್ರಿ. ಇದು ಕಾಮನ್ ಕ್ಲಬ್ದು ಮೋಡು. ಸೊ ಅದಕ್ಕಾಗಿ ಅವ್ರ ಡೈರೆಕ್ಟ್ ಲಿಂಕ್ ನಾವು ಕೊಡೋಂಗಿಲ್ಲ, ಅದಕ್ಕಾಗಿ ಅವ್ರದ್ದು ಚಾನಲ್ದು ವಿಡಿಯೋ ಲಿಂಕ್ನ ಕೊಟ್ಟಿದ್ದೀನಿ, ಕ್ರಿಯೇಟರ್ ಚಾನಲ್ ವಿಡಿಯೋದು. ಸೊ ಇಲ್ಲಿ ಇದೆಯಲ್ಲ ಈ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಇನ್ನೊಂದು ವಿಡಿಯೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿದ್ರಲ್ವ, ಇದು ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ದು ಒಂದು ವಿಡಿಯೋ. ಸೊ ಈ ವಿಡಿಯೋನ ಆಫ್ ಮಾಡಿರಿ. ಸೊ ಆಫ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಮೇನ್ ಪಾಯಿಂಟ್ ಹೇಳಲೇಬೇಕು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಮೋಡ್ನ ಪಾಸ್ವರ್ಡ್ ಅವೈಲೇಬಲ್ ಆಗುತ್ತೆ. ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾಸ್ವರ್ಡ್ ಅವೈಲೇಬಲ್ ಆಗುತ್ತೆ. ನೀವು ನೀಟಾಗಿ ನೋಡ್ತಿರ್ಬೋದು ವಿಡಿಯೋದಲ್ಲಿ ಪಾಸ್ವರ್ಡ್ ಕಾಣಿಸ್ತಿದೆ, ಐ ಆಮ್ ಸಾರಿ ಅಂತಂದು. ಸೊ ಮತ್ತೆ ನೀವೇನು ಹುಡುಕೋ ಅವಶ್ಯಕತೆ ಇಲ್ಲ, ನಾನೇ ನಿಮಗೆ ಪಾಸ್ವರ್ಡ್ ತೋರಿಸ್ಬಿಟ್ಟಿದ್ದೀನಿ. ತೋರ್ಸಂಗಿಲ್ಲ ಆಗೆಲ್ಲ, ಆದರೂ ಕೂಡ ನೀವು ಭಾಳ ಜನ ಕೇಳ್ತಿದ್ದೀರಾ ಪಾಸ್ವರ್ಡ್ ಬ್ರೋ ಪಾಸ್ವರ್ಡು ಪಾಸ್ವರ್ಡು ಅಂತ. ಅದಕ್ಕಾಗಿನೇ ಈ ವಿಡಿಯೋದಲ್ಲಿ ನಾನು ಪಾಸ್ವರ್ಡ್ ಕೂಡ ತೋರಿಸಿದ್ದೀನಿ. ಇಲ್ಲಿ ನೋಡ್ತಿರಲ್ವ, ಇದೇ ಪಾಸ್ವರ್ಡು, ನಾನು ಆಮೇಲೆ ಮುಂದೆ ಹೇಳ್ತೀನಿ ನೀಟಾಗೆ. ಸೊ ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ, ಇವಾಗ ಈ ವಿಡಿಯೋದಿಂದ ನಮಗೇನು ಯೂಸ್ ಅಂದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮಗೆ ಈ ಒಂದು ಮೋಡ್ನ ಡೌನ್ಲೋಡ್ ಲಿಂಕ್ ಅವೈಲೇಬಲ್ ಆಗುತ್ತೆ. ಸೊ ಅದೇಂಗೆ ಅಂತಂದರೆ ನೀವು ಸಿಂಪ್ಲಿ ಈ ಒಂದು ವಿಡಿಯೋದ ಹೆಸರು ಮೇಲೆ ಕ್ಲಿಕ್ ಮಾಡಿರಿ. ಹೆಸರು ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಸಣ್ಣದಾಗಿ ಮೋರ್ ಕಾಣಿಸ್ತಿದೆಯಲ್ಲ, ಸೊ ಮೋರ್ ಮೇಲೆ ಕ್ಲಿಕ್ ಮಾಡಿರಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಬರ್ಕೊಂಬರ್ರಿ. ಸೊ ಇಲ್ಲಿ ನೋಡ್ತಿರಲ್ವ ಸ್ನೇಹಿತರೆ, ಮೋಡ್ ಲಿಂಕ್ ಅಂತ ಕಾಣಿಸ್ತಿರ್ಬೋದು ನಿಮಗೆಲ್ಲರಿಗೂ ಕೂಡ, ಮೋಡ್ ಲಿಂಕು. ಸೊ ಇದೇ ಒಂದು ಟಿ ಟಿ ಮೋಡ್ ಅಂದರೆ ಫಸ್ಟ್ ಟ್ರಾವೆಲರ್ ಮೋಡ್ನ ಒಂದು ಮೋಡ್ ಲಿಂಕ್ ಆಗಿರುತ್ತೆ. ಇವಾಗ ನೀವೇ ಮಾಡಬೇಕು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ, ಬ್ಲೂ ಕಲರ್ ಇದೆಯಲ್ಲ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಈ ಒಂದು ಶೇರ್ ಮೋಡ್ಸ್ ವೆಬ್ಸೈಟ್ಗೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣದಲ್ಲಿ ನೀವೇ ಮಾಡಬೇಕಂದ್ರೆ ಸ್ವಲ್ಪ ಎತ್ಕೊಂಬರ್ಬೇಕು, ಸ್ವಲ್ಪ ಇಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ, ಹುಷಾರಾಗಿರ್ಬೇಕು. ಮತ್ತು ಯಾವುದಾದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ತೊಂದರೆ ಮಾಡ್ಕೊಳಕ್ಕೋಗ್ಬೇಡ್ರಿ. ಇಲ್ಲಿ ನೋಡ್ತಿರಲ್ವ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಸತಿ ಈ ಒಂದು ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ, ಇದೇನೇ ಬಂದರೂ ಬ್ಲ್ಯಾಕ್ ಅಂತ ಹೊಡೀರಿ. ಅದಾದಮೇಲೆ ಇಲ್ಲಿ ಒಂದೆರಡು ಮೂರು ನಂಬರ್ ಕಾಣಿಸ್ತಿರ್ಬೋದು, ಸ್ವಲ್ಪ ವೇಟ್ ಮಾಡಿರಿ ಆ ನಂಬರ್ ಎಲ್ಲ ಹೋಗೋವರೆಗೂ. ಅದಾದಮೇಲೆ ಮತ್ತೊಂದು ಸತಿ ಈ ಒಂದು ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಇದೆಯಲ್ಲ, ಸೊ ಈ ಒಂದು ಎಲ್ಲೋ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಈ ರೀತಿ ಬರುತ್ತೆ, ಇನ್ನೊಂದು ಪೇಜ್ಗೆ ರೀಡೈರೆಕ್ಟ್ ಆಗಿ ಈ ರೀತಿ ಬರುತ್ತೆ. ಇನ್ನೊಂದು ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ ಫೋನಿಂದು. ಅದಾದಮೇಲೆ ನೋಡ್ತಿರ್ಬೋದು ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಕಾಣಿಸುತ್ತೆ ನಿಮಗೆ. ಈ ಒಂದು ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ, ಈ ಒಂದು ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ, ಇನ್ನೊಂದು ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ ಫೋನಿಂದು. ಅದಾದಮೇಲೆ ನಿಮ್ಮ ಒಂದು ಡೌನ್ಲೋಡು ಆಟೋಮೆಟಿಕಲಿ ಆಗುತ್ತೆ. ಇನ್ನೊಂದು ಸತಿ ಆಗಲಿಲ್ಲ ಅಂತಂದರೆ ಇನ್ನೊಂದು ಸತಿ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ, ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ಒಂದು ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ, ಆಟೋಮೆಟಿಕಲಿ ಡೌನ್ಲೋಡ್ ಆಗ್ತಿರುತ್ತೆ ಸ್ನೇಹಿತರೆ. ಇವಾಗ ಇಲ್ಲಿ ನೋಡ್ತಿರ್ಬೋದು ಇವಾಗ ಕೆಳಗಡೆ ಇಲ್ಲಿ ಓಪನ್ ಅಂತ ಬಂದಿದೆ, ಇಲ್ಲ ಆಟೋಮೆಟಿಕಲಿ ಡೌನ್ಲೋಡ್ ಆಗಿದೆ. ಸೊ ಇವಾಗ ಏನಿಲ್ಲ, ಇಲ್ಲೇನು ಓಪನ್ ಅಂತ ಹೊಡೆಯೋಕೋಬೇಡ್ರಿ, ಇಷ್ಟೇ ಮುಗೀತು. ಇವಾಗ ಡೌನ್ಲೋಡ್ ಆಗಿತ್ತೆ ಆಟೋಮೆಟಿಕಲಿ, ಸೊ ಡೌನ್ಲೋಡ್ ಆಗಿತ್ತೆ ಮುಗೀತು. ಸೊ ಸ್ನೇಹಿತರೆ, ಇವಾಗ ನಾವು ಈ ಒಂದು ಬಸ್ಸಿಡ್ ಗೇಮ್ನ ಒಂದು ಡೌನ್ಲೋಡ್ ಮಾಡಿದ್ವಿ. ಈ ಒಂದು ZArchiver ಆ್ಯಪ್ನ ಇವಾಗ ನಮಗೆ ಅವಶ್ಯಕತೆ ಇದೆ ಸ್ನೇಹಿತರೆ. ಯಾಕೆಂತಂದರೆ ಈ ಒಂದು ಮೋಡ್ ಫೈಲ್ನ ಡೌನ್ಲೋಡ್ ಮಾಡಿದ್ವಲ್ವ, ಇವಾಗ ZArchiver ಆ್ಯಪಲ್ಲಿ ಹೋಗಿ ಹಾಕೋಬೇಕು. ಸೊ ಇವಾಗ ನೋಡೋಣ ZArchiver ಆ್ಯಪ್ನ ಓಪನ್ ಮಾಡುವ. ZArchiver ಆ್ಯಪ್ನ ಓಪನ್ ಮಾಡಿದ ನಂತರ ಈ ರೀತಿ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಪರ್ಮಿಷನ್ಸ್ನ ಕೊಡಬೇಕಾಗುತ್ತೆ. ಪರ್ಮಿಷನ್ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಪರ್ಮಿಷನ್ ಕೇಳುತ್ತೆ, ಓಕೆ ಹೊಡೀರಿ. ಓಕೆ ಕೊಟ್ಟಮೇಲೆ ಇಲ್ಲಿ ಅಲೋ ಆಕ್ಸಿಸ್ ಕೇಳುತ್ತೆ ಮ್ಯಾನೇಜರ್ಗೆ, ಇಲ್ಲಿ ಅಲೋ ಕೊಟ್ಬಿಡ್ರಿ, ಇಲ್ಲಿ ಬ್ಯಾಕ್ ಬರ್ರಿ, ಹಂಗೆ ಬ್ಯಾಕ್ ಬಟನ್ ಒತ್ತಿ. ಅದಾದ ನಂತರ ನಿಮಗೆ ಈ ಒಂದು ZArchiver ಆ್ಯಪ್ದು ಈ ರೀತಿ ಇಂಟರ್ಫೇಸ್ ಕಾಣಿಸ್ತಿರ್ಬೋದು ಸ್ನೇಹಿತರೆ, ಈ ರೀತಿ ಬರುತ್ತೆ. ಇವಾಗ ನೀವೇ ಮಾಡ್ಬೇಕಂತಂದರೆ ನಿಮಗೆ ಯಾವುದೇ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಫೋಲ್ಡ್ರಲ್ಲಿ ಇರೋದು. ಸೊ ಅದಕ್ಕಾಗಿ ಡೌನ್ಲೋಡ್ ಫೋಲ್ಡ್ರ್ ಐತಲ್ಲ ಇಲ್ವೇ, ಡೌನ್ಲೋಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ V3 ಟ್ರಾವೆಲರ್ ಝಿಪ್ ಅಂತ ಕಾಣಿಸ್ತಿರ್ಬೋದು ಸ್ನೇಹಿತರೆ ಈ ಒಂದು ಫೈಲು.
ಇವಾಗ ನೀಟಾಗಿ ನೋಡ್ಕೊಳ್ರಿ, ಈ ರೀತಿ ಒಂದು ಆರೆಂಜ್ ಕಲರ್ ಫೈಲ್ ಕಾಣಿಸುತ್ತೆ ನಿಮ್ಮ ಒಂದು ಫೋನಲ್ಲಿ ಕೂಡ. ಸೊ ಈ ರೀತಿ ಒಂದು ಫೈಲ್ ಇರುತ್ತೆ, ಅದ್ರ ಮೇಲೆ ಸಿಂಪಲಾಗಿ ಒಂದ್ಸತಿ ಟಚ್ ಮಾಡಿರಿ, ಸುಮ್ಮನೆ ಮತ್ತೆ ಲಾಂಗ್ ಪ್ರೆಸ್ ಮಾಡಬೇಡ್ರಿ, ಸಿಂಪಲ್ ಒಂದ್ಸತಿ ಟಚ್ ಮಾಡಿರಿ. ಅದಾದ ನಂತರ ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಿರ್ಬೋದು ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಎರಡನೇ ಆಪ್ಷನ್ನು, ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಎಕ್ಸ್ಟ್ರಾಕ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ಮೇನ್ ಪಾಯಿಂಟ್ ಸ್ನೇಹಿತರೆ. ಇವಾಗ ನೀವೇ ಮಾಡಬೇಕಂತಂದರೆ ಈ ಒಂದು TT ಮೋಡ್ದು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಅಂದರೆ ಅವರು ನೀವು ಆಗಲೇ ನೋಡಿದ್ರಲ್ವ ಆ ವಿಡಿಯೋದಲ್ಲಿ ಐ ಆಮ್ ಸಾರಿ ಅಂತ ಒಂದು ನಿಮಗೆ ಒಂದು ಕೋಡ್ ಕಾಣಿಸ್ತು, ಅದೇ ಕೋಡ್ ಅದು ಹೆಂಗಿತ್ತು ಹಂಗೆ ನೀವು ಇನ್ನೊಂದ್ಸರ್ತಿ ನೋಡ್ಕೊಂಬಂಡು ಇಲ್ಲಿ ಕ್ಲೀನಾಗಿ ಹಾಕ್ಬೇಕಾಗುತ್ತೆ. ಇವಾಗ ನಾನು ಹೆಂಗೆ ತೋರಿಸ್ತೀನೋ ಹಂಗೆ ನೀಟಾಗಿ ಹಾಕಿ ಸ್ನೇಹಿತರೆ. ಸೊ ಇವಾಗ ನೋಡ್ತಿರಲ್ವ ಸ್ನೇಹಿತರೆ, ಇವಾಗ ನಾನು ಹೆಂಗೆ ತೋರಿಸ್ತೀನೋ ಅದೇ ರೀತಿನೇ ಹಾಕ್ರಿ, ಎಲ್ಲ ಬಿಗ್ ಲೆಟ್ರಲ್ಲೇ ಇರಬೇಕು. ಐ ಎ ಎಮ್ ಆ್ಯಮ್ ಇಲ್ಲಿ ನೋಡ್ತಿರಲ್ವ ಈ ರೀತಿ, ಐ ಆಮ್ SORRY, ಐ ಆಮ್ ಸಾರಿ ಅಂತ ಹೊಡಿಬೇಕು. ಅಲ್ಲಿ ಅವರು ಅದೇ ಥರ ಪಾಸ್ವರ್ಡ್ ಕೊಟ್ಟಿದ್ದಾರೆ, ಅದು ಯಾಕಂಗೆ ಕೊಡ್ತಾರೋ ಗೊತ್ತಿಲ್ಲ, ಒಟ್ ಐ ಆಮ್ ಸಾರಿ ಅಂತ ಪಾಸ್ವರ್ಡ್ ಇದೆ. ಸೊ ಈ ರೀತಿ ಎಲ್ಲ ಕೂಡ ಬಿಗ್ ಲೆಟ್ರಲ್ಲಿ ಅಂದರೆ ದೊಡ್ಡ ಅಕ್ಷರದಲ್ಲಿ ಹಾಕ್ರಿ. ಹಾಕಿದ ನಂತರ ಓಕೆ ಹೊಡೀರಿ. ಇಲ್ಲಿ ನೋಡ್ತಿರಲ್ವ, ಇದೇನಾದರೂ ತಪ್ಪಾಯಿತು ಅಂತಂದರೆ ನಿಮ್ಮೊಂದು ಮೋಡ್ ಬರೋಲ್ಲ, ನಿಮ್ಮ ಗೇಮಲ್ಲಿ ಕೂಡ TT ಬರೋಲ್ಲ. ಅದಕ್ಕಾಗೇನು ಹೇಳ್ತಿದ್ದೀನಿ, ಇವಾಗ ಓಕೆ ಹೊಡೀರಿ. ಓಕೆ ಹೊಡೆದ ನಂತರ ಸ್ವಲ್ಪ ಹೊತ್ತಿನ ನಂತರ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದಾದ ನಂತರ ಈ ರೀತಿ ಒಂದು ವೈಟ್ ಕಲರಲ್ಲಿ V3 Traveler.Bussid ಮೋಡ್ ಅಂತ ಕಾಣಿಸ್ತಿರ್ಬೋದು. ಇದು ಕೂಡ 37.92 MB ಇರುವಂಥದ್ದು. ಸೊ ಇಲ್ಲಿಗೆ ಈ ಒಂದು ಮೋಡ್ನ ಎಕ್ಸ್ಟ್ರಾಕ್ಟ್ ಮಾಡುವ ಕತೆ ಮುಗೀತು. ಇವಾಗ ಬನ್ನಿ, ನಾವು ಈ ಒಂದು ಗೇಮ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀವಲ್ವ, ಸೊ ಒಂದು ಗೇಮ್ನ ಓಪನ್ ಮಾಡಿ ಒಂದು TTನ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಸ್ನೇಹಿತರೆ, ಇವಾಗ ಈ ವ್ಯಾಪ್ನ ಹಂಗೆ ಕ್ಲೋಸ್ ಮಾಡಿರಿ, ಹಂಗೆ ಹಿಂಗೆ ಕ್ಲೋಸ್ ಮಾಡಿರಿ. ಅದಾದ ನಂತರ ಇಲ್ಲಿ ಏನು ಮಾಡಿರಿ ಅಂತಂದರೆ ಇಲ್ಲಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಓಪನ್ ಮಾಡಿರಿ. ಇವಾಗ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿರಿ, ಫೋನ್ನ ಅಡ್ಡ ಹಿಡ್ಕೊಂಬಿಡ್ತೀನಿ ಕ್ಲೀನಾಗಿ, ನಿಮಗೆ ಹೆಂಗೆ ಕಾಣಿಸುತ್ತೋ ಹಂಗೆ ಕಾಣಿಸ್ಲಿ. ಸೊ ಇವಾಗ ಹಲೋ ಹೊಡೀರಿ, ಹಲೋ ಹೊಡೆದ ನಂತರ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ, ಗೇಮ್ ಓಪನ್ ಆಗ್ತಾ ಇದೆ. ಸೊ ಗೇಮ್ ಓಪನ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ನೋಡ್ತಿರ್ಬೋದು ಮಾಲಿಯೋ, ಈ ಒಂದು ಮಾಲಿಯೋದೇ ಇದು. ಸೊ ಈ ರೀತಿ ಒಬ್ಬರು ಬರ್ತಿದೆ ಬ್ರೋ ಅಂತ ಹೇಳ್ತಿದ್ರಿ, ಪ್ಲೀಸ್ ಟ್ಯಾಪ್ ಯೂಸ್ ದಿಸ್ ಫೋಲ್ಡರ್ ಅಂಡ್ ಚೂಸ್ ಅಲೋ ಟು ಗ್ರ್ಯಾಂಟ್ ಆಕ್ಸಿಸ್ ಪರ್ಮಿಷನ್ ಆನ್ ಡಾಕ್ಯುಮೆಂಟ್ಸ್ ಡೈರೆಕ್ಟ್ರಿ ಅಂತ ಬರ್ತಿದೆ ಅಂತ ಹೇಳ್ತಿದ್ರು ಭಾಳ ಜನ. ಹಿಂಗೆ ಬಂದರೆ ಏನು ಮಾಡ್ಬೇಕಪ್ಪ ಅಂತಂದರೆ, ನೀವು ನೀಟಾಗಿ ನೋಡ್ಕೊಳ್ರಪ್ಪ, ಹಿಂಗೆ ಬಂದರೆ ನೀವು ಇಲ್ಲಿ ಕ್ಲೋಸ್ ಅಂತ ಚೂಸ್ ಅಂತ ಹೊಡಿಬೇಕು. ಇಲ್ಲಿ ಚೂಸ್ ಅಂತ ಕಾಣಿಸ್ತಿದೆಯಲ್ವಾ, ಸೊ ಚೂಸ್ ಅಂತ ಹೊಡೀರಿ. ಚೂಸ್ ಅಂತ ಹೊಡೆದ ನಂತರ ನಿಮಗೆ ಈ ರೀತಿ ಬರುತ್ತಾ, ಸೊ ಈ ರೀತಿ ಬಂದಮೇಲೆ ನೀವು ಏನು ಮುಟ್ಟಕೋಬೇಡ್ರಿ ಸ್ನೇಹಿತರೆ. ಇಲ್ಲಿ ಏನು ಮಾಡಿರಿ ಅಂತಂದರೆ, ಇಲ್ಲಿ ನಿಮಗೆ ಬ್ಲೂ ಕಲರಲ್ಲಿ ಯೂಸ್ ದಿಸ್ ಫೋಲ್ಡರ್ ಅಂತಿದೆಯಲ್ವಾ, ಸೊ ಸಿಂಪಲ್ ಇದ್ರ ಮೇಲೆ ಒತ್ತಿರಿ, ಇಲ್ಲಿ ಅಲೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಿ ಅಲೋ ಅಂತ ಅಷ್ಟೇ, ಮುಗೀತು. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇದನ್ನ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವಾಗ ಇನ್ನೊಂದ್ಸತಿ ಹೇಳಿದ್ದೀನಿ, ಮತ್ತೆ ಯಾರಾದರೂ ಹೊಸ್ದಾಗಿ ಡೌನ್ಲೋಡ್ ಮಾಡಿದ್ರು ಬ್ರೋ ಬತ್ತಿಲ್ಲ ಬ್ರೋ ಬತ್ತಿಲ್ಲ ಬ್ರೋ ಅಂತ ಅನ್ಕೋಬೇಡ್ರಿ, ಅದಕ್ಕೆ ಹೇಳ್ತಿದ್ದೀನಿ. ಸ್ವಲ್ಪ ವಿಡಿಯೋ ಕ್ವಾಲಿಟಿ ಎತ್ತಲಗಿತ್ತಲಾಗಿ ಹೋಗ್ತೈತೆ, ಇರಲಿ. ಸೊ ಈ ರೀತಿ ನಮ್ಮ ಒಂದು ಬಸ್ಸಿಡ್ ಗೇಮು ಓಪನ್ ಆಗುತ್ತೆ. ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ, ನೀವು ಈ ಒಂದು ಮೋಡ್ ಅಂತ ಇದೆಯಲ್ವಾ ಲೆಫ್ಟ್ ಸೈಡಲ್ಲಿ, ಇಲ್ಲಿ ಮೋಡು, ಸೊ ನೋಡ್ಕೊಳ್ರಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೋಡ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಮೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ನೀವೇ ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕಾಣಿಸ್ತಿರ್ಬೋದು, ಇಂಪೋರ್ಟ್ IMPORT ಇಂಪೋರ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಡಿವೈಸ್ ಗ್ಯಾಲರಿ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಏನು ಮಾಡ್ರಪ್ಪ ಅಂತಂದರೆ, ನಾನು ಇದನ್ನು Redmi 9 ಫೋನಲ್ಲಿ ಹಾಕ್ತಿರೋದು. ನಿಮ್ಮ ಫೋನಲ್ಲಿ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಒಟ್ಟಿಗೆ ಡೌನ್ಲೋಡ್ ಫೋಲ್ಡ್ರಲ್ಲಿ ಇರುತ್ತೋ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ 3 ಗೀಟ್ ಕಾಣಿಸ್ತಾವಲ್ಲ, 63, ಅದಾದಮೇಲೆ ಇಲ್ಲಿ ನಿಮಗೆ ಡೌನ್ಲೋಡ್ಸ್ ಅಂತ ಕಾಣಿಸ್ತಿರ್ಬೋದು. ಸೊ ಈ ಒಂದು ಡೌನ್ಲೋಡ್ಸಿಗೆ ಬರ್ರಿ. ಡೌನ್ಲೋಡ್ಸಿಗೆ ಬಂದ ನಂತರ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಸ್ನೇಹಿತರೆ, ಈ ಒಂದು ಇಲ್ಲಿ ನಿಮಗೆ 2 ಫೈಲ್ ಕಾಣಿಸ್ತವೆ, ಇದರಲ್ಲಿ ಯಾವುದು ಜಾಸ್ತಿ ಆಯಿತು ಅದನ್ನು ಸೆಲೆಕ್ಟ್ ಮಾಡಬೇಕು. ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ, ಇನ್ನೊಂದು ಟಿಪ್ಸ್ ಏನಂತಂದರೆ, ಇಲ್ಲಿ ನಿಮಗೆ ಈ ರೀತಿ ಇರೋ ಚಿತ್ರ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಡ್ರಿ, ಇದು ಬೇಡ. ಇದು ಯಾಕೆಂತಂದರೆ ಇದು ಝಿಪ್ ಫೈಲ್ ಇದು, ಅದಕ್ಕಾಗಿ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಫೈಲ್ ಇದು ನಮ್ಮ ಒಂದು ಬಸ್ಸಿಡ್ನ ಒಂದು TT ಮೋಡ್ನ ಒಂದು ಫೈಲು, ಅದಕ್ಕಾಗಿ ಈ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಸೊ ಸ್ನೇಹಿತರೆ, ನಿಮ್ಮ ಹತ್ರ ಕಾಯಿನ್ಸು ಹೊಸ್ದಾಗಿ ಡೌನ್ಲೋಡ್ ಮಾಡಿದ್ರೆ ಅಂತಂದರೆ ಇಷ್ಟು ಕಾಯಿನ್ಸ್ ಇರ್ತವೆ, 125 ಇತ್ತೇ ಇರ್ತವೆ. ಸೊ ಇಲ್ಲಿ ನೋಡ್ತಿರ್ಬೋದು ಇವಾಗ ಏನು ಮಾಡಿರಿ ಅಂತಂದರೆ, ಇವಾಗ ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡಿರಿ. ಇದು ಯಾಕೋ ಸ್ವಲ್ಪ ಟೆಂಪ್ರಸ್, ಇಲ್ಲಿ ಫ್ರೀ ಅಂತ, ಇದು ಫ್ರೀ, ಇದು ಯೂಸ್ ಮನಿ. ಸೊ ಇವಾಗ ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡಿರಿ. ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೆಯ್ಟ್ ಮಾಡಿರಿ, ಅದು ಸ್ವಲ್ಪ ಹೊತ್ತು ಲೋಡಿಂಗ್ ಆಗ್ತಾ ಇರುತ್ತೆ. ಸೊ ಲೋಡಿಂಗ್ ಆದ ನಂತರ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿರಿ.
ಸೊ ಇಷ್ಟೇ ಸ್ನೇಹಿತರೆ, ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ರಿ, ಓಕೆ ಕ್ಲಿಕ್ ಮಾಡ್ರಿ. ಓಕೆ ಕ್ಲಿಕ್ ಮಾಡಿದ ನಂತರ ಇವಾಗ ನೋಡ್ತಿರ್ಬೋದು ಇಲ್ಲಿ ಕಾಮನ್ ಕ್ಲಬ್ ಅಂತ ಬಂದಿರುವಂಥದ್ದು, ಅಂದರೆ ನಿಮ್ಮ ಒಂದು ಟಿ ಟಿ ಮೋಡ್ ಇಲ್ಲಿ ಒಂದು ಗೇಮ್ಗೆ ಅಟ್ಯಾಚ್ ಆಗಿದೆ ಅಂತಂದು. ಸೊ ಇವಾಗ ಬ್ಯಾಕ್ ಬರುವ, ಇಲ್ಲಿ ಬ್ಯಾಕ್ ಬಟನ್ ಇದೆಯಲ್ಲ ಲೆಫ್ಟ್ ರೈಟ್ ಸೈಡಲ್ಲಿ, ಈ ರೀತಿ ಒಂದು ಬ್ಲೂ ಕಲರ್ ಅಲ್ಲಿ ಕ್ಲಿಕ್ ಮಾಡಿರಿ. ಅದಾದಮೇಲೆ ಈ ರೀತಿ ನಿಮಗೆ ಗೇಮು ಓಪನ್ ಆಗುತ್ತೆ, ಒಂಥರ ನೋಡೋಕ್ಕೆ ಮಜಗುರು ನಮ್ಮ ಬಸ್ಸಿಡ್ ಗೇಮು. ಅದಕ್ಕೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಈ ಒಂದು ಗೇಮಲ್ಲಿ ಈ ಒಂದು ಟಿ ಟಿ ಮೋಡ್ ಎಲ್ಲಿರುತ್ತಪ್ಪ ಅಂತಂದರೆ ಇಲ್ಲಿ ಗ್ಯಾರೇಜ್ ಅಂತ ಇದೆಯಲ್ವ, ಸೊ ಗ್ಯಾರೇಜ್ ಅನ್ನೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ಏನು ಮಾಡ್ರಪ್ಪ ಅಂತಂದರೆ ಆ ಕಡೆ ಈ ಕಡೆ ಎರಡು ಆರೋ ಮಾರ್ಕ್ ಬರ್ತವೆ, ಆ ಕಡೆದಾದರೂ ಕ್ಲಿಕ್ ಮಾಡ್ಬೋದು ನೀವು. ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡಲ್ಲಿ ಒಂದು ಆರೋ ಮಾರ್ಕ್ ಇದೆ, ಸೊ ಈ ಒಂದು ಆರೋ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ದ ನಂತರದಲ್ಲಿ ಸ್ನೇಹಿತರೆ ನಿಮಗೆ ಈ ಒಂದು ಟಿ ಟಿ ಮೋಡ್ ಬರುತ್ತೆ ಸ್ನೇಹಿತರೆ, ಆದರೆ ವೈಟ್ ಕಲರ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ವೈಟ್ ಅಥವಾ ಬ್ಲ್ಯಾಕ್ ಕಲರ್ ಎರಡರಲ್ಲಿ ಯಾವುದಾದ್ರೂ ಒಂದು ಕಲರ್ ಇರುತ್ತೆ, ಇದು ಫುಲ್ ಬ್ಲ್ಯಾಕ್ ಕಲರ್ ಇರುತ್ತೆ ಸ್ನೇಹಿತರೆ, ಇದು ಈ ರೀತಿ ಫುಲ್ ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಇದನ್ನು ನೀವೇ ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಯೂಸ್ ಅಂತ ಕ್ಲಿಕ್ ಮಾಡಿರಿ. ಯೂಸ್ ಅಂತ ಕ್ಲಿಕ್ ಮಾಡಿದ ನಂತರ ಈ ಒಂದು ಟಿ ಟಿ ಮೋಡ್ ಸೆಲೆಕ್ಟ್ ಆಗುತ್ತೆ. ಗುರು ಇವಾಗ ಈ ಗಾಡಿ ನೋಡೋಕ್ಕೆ ಫುಲ್ ಕರ್ರಗಾಯ್ತಲ್ಲ ಗುರು, ಇದಕ್ಕೆ ಪೇಂಟ್ ಹೊಡಿಬೇಕು ತಾನೆ. ಸೊ ಪೇಂಟ್ ಹೊಡೆಯೋದು ಹೆಂಗೆ ಅಂತ ಹೇಳ್ತೀನಿ, ಬನ್ನಿ ಸ್ನೇಹಿತರೆ. ಗುರು ನೀವು ಈ ಒಂದು ಟಿ ಟಿ ಮೋಡ್ಗೆ ಪೇಂಟ್ ಹೊಡಿಬೇಕಂತಂದರೆ ಲಿವರಿ ಫೈಲ್ ಅಂತ ಸಿಗುತ್ತೆ, ಲಿವರಿ ಫೋಟೋಸ್, ಲಿವರಿನ ಡೌನ್ಲೋಡ್ ಮಾಡಬೇಕಾಗತ್ತೆ. ಅದು ಹೆಂಗೆ ಅಂತಂದರೆ ಸೇಮ್ ಗುರು, ನೀವು ಅದೇ ಒಂದು ಯೂಟ್ಯೂಬ್ಗೆ ಹೋಗಿ, ಯೂಟ್ಯೂಬಿಗೆ ಹೋದ ತಕ್ಷಣ ನೀವು ಆಗಲೇ ಯೂಟ್ಯೂಬಲ್ಲಿ ಓಪನ್ ಮಾಡಿದ್ರಲ್ವ, ಸೊ ಕಾಮನ್ ಕ್ಲಬ್ದು ವೀಡಿಯೋ, ಸೊ ಇಲ್ಲಿ ಲೈಬ್ರರಿಯಲ್ಲಿ ಇರುತ್ತೆ, ನೀವು ನೋಡ್ಕೋಬೋದು. ಅದೇ ವೀಡಿಯೋನ ಇನ್ನೊಂದ್ಸತಿ ಓಪನ್ ಮಾಡಿರಿ, ನಾನು ಆಗ್ಲೇ ಹೇಳೋಣ ಅಂತ ಅಂದ್ಕೊಂಡೆ, ಇದನ್ನೇ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸ್ವಲ್ಪ ವೇಟ್ ಮಾಡಿರಿ. ಸೊ ನೀವು ಮತ್ತೆ ಅದೇ ರೀತಿಯೇ ಸೇಮ್ ಇಲ್ಲಿ ನೋಡ್ತಿದ್ರಲ್ಲ ಅದೇ ವಿಡಿಯೋದೇ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಕಾಮನ್ ಕ್ಲಬ್ದು. ಅದಾದ ನಂತರ ಇಲ್ಲಿ ಮತ್ತೆ ಮೋರ್ ಅಂತ ಕ್ಲಿಕ್ ಮಾಡಿರಿ. ಇದು ಮೋಡ್ ಫೈಲು, ಮೋಡ್ ಅಂತಂದರೆ ಇದು ಈ ಒಂದು ಟಿ ಟಿ ಮೋಡ್ ಫೈಲು, ಟಿ ಟಿ ಗಾಡಿ ಫೈಲು. ಇಲ್ಲಿ ಕೆಳಗಡೆ ನಿಮಗೆ ಮೋರ್ ನಾಲ್ಕು ನಿಮಗೆ ಟೆಂಪ್ಲೇಟ್ ಸಿಗ್ತವೆ, ಅಂದರೆ ನಿಮಗೆ ಒಂದು ಲಿವರಿಗಳು ಸಿಗ್ತವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೋಬೋದು. ಇಲ್ಲಿ ಸ್ಪೀಡ್ ಲೈನ್ ಅಂತ ಕಾಣಿಸ್ತಿದ್ದೀವಲ್ಲ, ಇದೇ ಒಂಥರ ಡಿಸೈನು, ಇದೇ ಒಂಥರ ಡಿಸೈನು, ಇದೇ ಒಂಥರ ಡಿಸೈನು, ಇದೇ ಒಂಥರ ಡಿಸೈನು, ನಾಲ್ಕು ಥರ ಡಿಸೈನ್ ಲಿವರಿಗಳು ಸಿಗ್ತವೆ. ಸೊ ನಿಮಗೆ ಯಾವ ಥರ ಡಿಸೈನ್ ಲಿವರಿ ಬೇಕೋ, ಯಾವ ಥರ ಡಿಸೈನ್ ಪೇಂಟ್ ಬೇಕೋ ಅದು ನೋಡ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲಿ ನಾನು ನಿಮಗೆ ಸ್ಯಾಂಪಲ್ಗೆ ಈ ರೀತಿ ಶೇರ್ ಮಾಡ್ಸಲ್ಲಿ ಇಲ್ಲಿ ಒಂದು ಸ್ಪೀಡ್ ಲೈನ್ ಅಂತ ಇದೆಯಲ್ಲ ಅದನ್ನೇ ಕ್ಲಿಕ್ ಮಾಡಿ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೇಮ್ ಅದೇ ರೀತಿ ಡೌನ್ಲೋಡ್ ಮಾಡೋದು. ಇಲ್ಲಿ ಒಂದ್ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ, ಅಡ್ವರ್ಟೈಸ್ಮೆಂಟ್ ಪೇಜ್ ಬಂತಂದರೆ ಒಂದ್ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ. ಅದಾದ ನಂತರ ಸ್ವಲ್ಪ ಎತ್ಕೊಂಬರ್ರಿ, ಅದಾದ ನಂತರ ಇಲ್ಲಿ ನಿಮಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿರ್ಬೋದು, ಅದ್ರ ಮೇಲೆ ಓದ್ರಿ. ಅದ್ರ ಮೇಲೆ ಓದಿದ ತಕ್ಷಣ 5 ಸೆಕೆಂಡ್ ವೆಯ್ಟ್ ಮಾಡಿರಿ, 5 ಸೆಕೆಂಡ್ ವೆಯ್ಟ್ ಮಾಡಬೇಕು. 5 ಸೆಕೆಂಡ್ ವೆಯ್ಟ್ ಮಾಡಿದ ನಂತರದಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಜ್ಗಳು ಬರಬಹುದು. ಸೊ ಅದಕ್ಕಾಗಿನೇ ಸ್ವಲ್ಪ ಮುಂಜಾಗ್ರತೆಯಲ್ಲಿ ಇನ್ನೊಂದ್ಸತಿ ಕ್ಲಿಕ್ ಮಾಡಿರಿ, ಅದಾದಮೇಲೆ ಒಂದ್ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ, ಅದಾದಮೇಲೆ ಮತ್ತೆ ಇನ್ನೊಂದ್ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ. ಏನಾದ್ರು ಅಡ್ವರ್ಟೈಸ್ಮೆಂಟ್ ಪೇಜ್ ಬಂದರೆ ಸ್ವಲ್ಪ ಎತ್ಕೊಂಬರಿ, ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಕಾಣಿಸ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಫೈಲ್ ಆಟೋಮೆಟಿಕಲಿ ಡೌನ್ಲೋಡ್ ಆಯಿತು. ಸೊ ಓಪನ್ ಏನೇನು ಹೊಡಿಯಕ್ಕೆ ಹೋಗ್ಬೇಡ್ರಿ, ಬಿಡ್ರಿ. ಇವಾಗ ಮತ್ತೆ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಓಪನ್ ಮಾಡಿರಿ. ಇವಾಗ ನಾನು ತೋರಿಸ್ಕೊಡ್ತೀನಿ ಈ ಒಂದು ಟಿ ಟಿಗೆ ಪೇಂಟ್ ಹೊಡಿಯೋದು ಹೆಂಗೆ. ನೀವು ಮತ್ತೆ ಗುರು ಹೆಂಗೆ ಗುರು ಟಿ ಟಿ ಹಾಕೊಳ್ಳೋದು ತೋರಿಸ್ಬಿಟ್ಟೆ ಮತ್ತೆ ಪೇಂಟೇ ಹೊಡಿಲಿಲ್ಲ, ಅದು ಫುಲ್ ಬ್ಲ್ಯಾಕ್ ಕಲರ್ ಆಗ್ಬಿಟ್ಟಿತ್ತೆ ಇಲ್ಲ ವೈಟ್ ಕಲರ್ ಆಗ್ಬಿಟ್ಟಿತ್ತೆ ಅಂತ ಹೇಳ್ತೀರಾ, ಅದಕ್ಕಾಗಿನೇ ನಾನು ಇವಾಗ ಪೇಂಟ್ ಹೊಡೆಯೋದನ್ನು ಕೂಡ ತೋರಿಸ್ಕೊಡ್ತೀನಿ. ಗುರು ಗೇಮ್ ಓಪನ್ ಆದಮೇಲೆ ಏನು ಮಾಡ್ಬೇಕಪ್ಪ ಅಂತಂದರೆ ಮತ್ತೆ ನೀವು ಗ್ಯಾರೇಜ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಗ್ಯಾರೇಜ್ಗೆ ಹೋದ ನಂತರದಲ್ಲಿ ನಿಮಗೆ ಈ ರೀತಿ ಬರುತ್ತೆ, ನಮ್ಮ ಒಂದು ಟಿ ಟಿ ಓಪನ್ ರೆಡಿ ಆಗಿ ನಿಂತಿದೆ. ಏನಂತಂದರೆ ಇಲ್ಲಿ ನಿಮಗೆ ಇಲ್ಲಿ ಒಂದು ಪೇಂಟ್ ಚಿತ್ರ ಕಾಣಿಸ್ತಿರ್ಬೋದು, ಎರಡನೇದು ಇಲ್ಲಿ ಮೇಲ್ಗಡೆಗೆ ಮೂರು ಚಿತ್ರ ಕಾಣಿಸ್ತವೆ ನಿಮಗೆ, ಅಲ್ಲಿ ಪೇಂಟ್ ಚಿತ್ರ. ಅದಾದ ನಂತರದಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಗುರು ಇಲ್ಲಿ ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ಕ್ಲಿಕ್ ಮಾಡಿರಿ. ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಎರಡು ಆಪ್ಷನ್ ಬರ್ತವೆ, ಡಿವೈಸ್ ಗ್ಯಾಲ್ರಿ, ಫೈಲ್ ಮ್ಯಾನೇಜರ್ ಅಂತಂದು. ಇಲ್ಲಿ ನೀವು ಡಿವೈಸ್ ಗ್ಯಾಲ್ರಿನೇ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಫೋನಲ್ಲಿರೋ ಗ್ಯಾಲ್ರಿ ಓಪನ್ ಆಗುತ್ತೆ. ಭಾಳ ಫೋಟೋ ಇದ್ದರೆ ಸ್ವಲ್ಪ ಕಷ್ಟ, ಹುಡುಕಿಕೊಳ್ರಿ. ಈ ರೀತಿ ಕಾಣಿಸುವಂಥ ಒಂದು ಫೈಲು ಕಾಣಿಸುತ್ತೆ ನಿಮಗೆ ನಿಮ್ಮ ಒಂದು ಗ್ಯಾಲರಿಯಲ್ಲಿ, ಅಂದರೆ ಇಲ್ಲಿ ಡೌನ್ಲೋಡ್ಸ್ ಆಗಿರಬೇಕು. ಇಲ್ಲಿ ನಿಮ್ಗೆ ಏನಾದರೂ ಕಾಣಿಸ್ಲಿಲ್ಲ ಅಂತಂದರೆ ಮೂರು ಗೇಟ್ ಆಯ್ತಲ್ಲ ಇಲ್ಲಿ ಕ್ಲಿಕ್ ಮಾಡಿರಿ. ಅದಾದ ನಂತರ ಇಲ್ಲಿ ಡೌನ್ಲೋಡ್ಸ್ ಅಂತ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದ ನಂತರ 100% ಇಲ್ಲಿ ಕಂಡೇ ಕಾಣುತ್ತೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಮ್ಮ ಒಂದು ಟಿ ಟಿಗೆ ಪೇಂಟ್ ಹೊಡೆದೇ ಬಿಟ್ವಿ 1 ಸೆಕೆಂಡು. ಸೊ ನೀವೇನು ತಲೆ ಕೆಡಿಸ್ಕೊಳೋ ಅಂತ ಅವಶ್ಯಕತೆ ಏನಿಲ್ಲ. ಇವಾಗ ಏನು ಮಾಡಬೇಕು, ಇಲ್ಲಿ ಅಪ್ಲೈ ಅಂತಿದೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿರಿ. ಗ್ರೀನ್ ಕಲರ್ ಅಪ್ಲೈ,
ಸೊ ಗ್ರೀನ್ ಕಲರಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಸರ್ತಿ ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡಿರಿ, ಬೇಗ ಆಗಿಬಿಡುತ್ತೆ. ಸೊ ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇವಾಗ ನಿಮ್ಮ ಒಂದು ಟಿ ಟಿಗೆ ನೀವು ಪೇಂಟ್ನ ಹೊಡೆದ್ರಿ. ಸೊ ಸ್ನೇಹಿತರೆ, ಇವಾಗ ಏನು ಮಾಡ್ಬೇಕಂತಂದರೆ ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆಯೇ ಇಲ್ಲ. ಇವಾಗ ಏನಂದರೆ ಡೈರೆಕ್ಟು ಪ್ಲೇಯಿಂಗೆ. ಸೊ ಇವಾಗ ಫ್ರೀ ಮೋಡು ಅಥವಾ ಕ್ಯಾರಿಯರ್ ಮೋಡು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ, ಯಾವ್ದಾದ್ರು ಒಂದೆರಡು ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೊಳ್ರಿ, ಗೋ ಹೊಡೀರಿ, ಆರಾಮಾಗಿ ಪ್ಲೇ ಮಾಡಿ. ಸ್ನೇಹಿತರೆ ನೋಡ್ತಿದ್ದೀರಾ, ಇದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್. ಸೊ ಇಲ್ಲಿವರೆಗೂ ನೀವು ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ನಿಮಗೆ 100% ಈ ಒಂದು ಮೋಡ್ ವರ್ಕ್ ಆಗೇ ಆಗುತ್ತೆ. ಸ್ನೇಹಿತರೆ, ನಿಮಗೆ ಇನ್ ಕೇಸ್ ಏನಾದರೂ ನಿಮಗೆ ಈ ಒಂದು ಮೋಡು, ಈ ಒಂದು ಟಿ ಟಿ ನಿಮ್ಮ ಒಂದು ಗೇಮಲ್ಲಿ ಬರಲಿಲ್ಲಪ್ಪ ಅಂತಂದರೆ, ನೀವು ಎಲ್ಲೋ ಮಿಸ್ ಮಾಡಿರ್ತೀರಾ, ಒಂದ್ಸತಿ ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂತಂದರೆ ಇನ್ನೊಂದ್ಸತಿ ನೀವು ಇನ್ನೊಂದ್ಸತಿ ಟ್ರೈ ಮಾಡಿರಿ ಹಾಕೊಳ್ಳೋಕ್ಕೆ, ಆವಾಗ ಬಂದೇ ಬರುತ್ತೆ 100%. ಬರಲಿಲ್ಲ ಇನ್ ಕೇಸ್ ಬರಲಿಲ್ಲ ಅಂತಂದರೆ ನೀವೇನು ಮಾಡಿರಿ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ರೇಜ್ ಗೇಮಿಂಗ್ ಕನ್ನಡ KA16 ಅಂತಂದು, ಕ್ರೇಜ್ ಗೇಮಿಂಗ್ ಕನ್ನಡ KA16 ಅಂತಂದು ಈ ಒಂದು ಇನ್ಸ್ಟಾಗ್ರಾಮ್ನ ಒಂದು ಐಡಿ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ, ನೀವೇನು ತಪ್ಪು ಮಾಡಿದ್ದೀರಾ ಅಂತ ನಾನು ಹೇಳ್ತೀನಿ. ನಿಮಗೆ 100% ಸೊಲ್ಯೂಷನ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಬ್ರೋ ವರ್ಕ್ ಆಗ್ತಿಲ್ಲ, ಬ್ರೋ ವರ್ಕ್ ಆಗ್ತಿಲ್ಲ ಅಂತಂದು ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕೆಂತಂದರೆ ಬೇರೆಯವ್ರು ಕೂಡ ನೋಡ್ತಿರ್ತಾರೆ, ಅವ್ರಿಗೆ ಕೂಡ ಇಂಪ್ರೆಷನ್ ಕಮ್ಮಿ ಆಗ್ಬಾರ್ದಲ್ವಾ. ಸೊ ಅದಕ್ಕಾಗಿನೇ ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ವರ್ಕ್ ಆಗ್ತಿಲ್ಲ ಅಂತಂದರೆ. ವರ್ಕ್ ಆಗಲಿಲ್ಲ ಇನ್ ಕೇಸ್ ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ, ನೀವು ಏನು ಮಾಡಿದಿರ ತಪ್ಪು ಅಂತ ನಾನು ಕಂಡುಹಿಡಿದು ನಿಮಗೆ ಸೊಲ್ಯೂಷನ್ನ ಕೊಡ್ತೀನಿ. ಇವಾಗ ನೋಡ್ರಪ್ಪ, ನಿಮ್ಮ ಒಂದು ಗೇಮ್ ಓಪನ್ ಆಯ್ತು. ಇದು ಎಸ್ಲೀಟ್ರು, ಇದು ಬ್ರೇಕು, ನಿಮಗೆಲ್ಲ ಗೊತ್ತಿರೋದೆಯಾ ಇದು ಸ್ಟೇರಿಂಗು ಆರಾಮಾಗಿ ಹಿಂಗೆ 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 ಹೋಗ್ತಿರೋದೆಯಾ. ಅದಕ್ಕಾಗಿನೇ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಇಲ್ಲಿ ನೋಡ್ತಿರಲ್ಲ ಈ ರೀತಿ ನೀವು ಕೂಡ ಪ್ಲೇ ಮಾಡಿರಿ. ಈ ಒಂದು ಟಿ ಟಿಗೆ ಈ ಮೋಡ್ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಫಸ್ಟಿಗೆ ಓಪನ್ ಮಾಡಿದ್ರಲ್ವಾ, ಸೊ ಆ ವಿಡಿಯೋದಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ ಈ ರೀತಿಯೆಲ್ಲ ಕಾಣಿಸುತ್ತೆ ಈ ಒಂದು ಟಿ ಟಿ. ನೀವು ಈ ರೀತಿಯೆಲ್ಲ ಆಟ ಆಡ್ಬೋದು, ನೀವು ಬೇಕಾದ್ರೆ ಸಾಂಗ್ ಹಾಕೋಬೋದು. ಇದು ಸ್ಟೇರಿಂಗು ಆರನ್ನು ಆರನ್ನು ವೈಫರು ಕೂಡ ಬರ್ತವೆ. ಲೈಟಿಂಗ್ಸು ಮಸ್ತ್ ಲೈಟಿಂಗ್ಸ್ ಅದಾವೆ, ನೈಟ್ ಮೋಡಲ್ಲಿ ಮಾತ್ರ ಮಸ್ತ್ ಕಾಣಿಸ್ತವೆ. ನೋಡ್ತೀರಲ್ವ ಎಲ್ಲ ಕಾಣಿಸುತ್ತೆ. ಸೊ ನೀವು ಕೂಡ ಹಾಕೊಂಡು ಪ್ಲೇ ಮಾಡ್ರಪ್ಪ, ಚೆನ್ನಾಗಿದೆ ಗೇಮ್. ಗುರು ಇಲ್ಲಿ ಗಂಟ ವಿಡಿಯೋ ನೋಡಿಯಲ್ಲ ಗುರು, ಒಂದು ಲೈಕ್ ಮಾಡಿಲ್ಲ, ಬೇಗ ಲೈಕ್ ಮಾಡು. ಆಮೇಲೆ ಈ ವಿಡಿಯೋನ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಗುರು ಯಾರ್ಯಾರು ನೋಡ್ತೀರಾ ಈ ವಿಡಿಯೋನ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡ್ರೆ ನಿಮಗೆ ಯೂಸ್ಫುಲ್ ವಿಡಿಯೋ ಅಂತ ಕಮೆಂಟ್ ಮಾಡಿರಿ. ಯಾರು ಕೂಡ ನೀವು ಗುರು ಇದು ವರ್ಕ್ ಆಗ್ತಿಲ್ಲ, ಈ ಮೋಡ್ ವರ್ಕ್ ಆಗ್ತಿಲ್ಲ, ಈ ಒಂದು ಟಿ ಟಿ ವರ್ಕ್ ಆಗ್ತಿಲ್ಲ ಅಂತ ಯಾರು ಕೂಡ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ನಿಮಗೆ ಇನ್ ಕೇಸ್ ವರ್ಕ್ ಆಗಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ, 100% ರಿಪ್ಲೈ ಮಾಡ್ತೀನಿ. ನಿಮಗೆ ಏನೇ ನೀವು ತಪ್ಪು ಮಾಡಿದರೂ ಕೂಡ ನಾನು ರಿಪ್ಲೈ ಮಾಡಿ ಹೇಳ್ತೀನಿ, ಏನು ಮಾಡಿದಿರಾ, ಯಾಕೆ ಬರ್ತಿಲ್ಲ, ಯಾಕೆ ಅಂತ ಎಲ್ಲ ಹೇಳೋಣ ಗುರು. ಅದಕ್ಕೆ ಏನು ಮಾಡಿರಿ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ, ವಿಡಿಯೋಗೆ ಲೈಕ್ ಮಾಡಿರಿ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊ ಗುರು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ ನಮಸ್ಕಾರ ನಮಸ್ಕಾರ.